ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಆರೋಗ್ಯಕರವಾದಂತಹ ಬೆಳಗಿನ ತಿಂಡಿಯ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಯಾವುದಂದ್ರೆ ಉತ್ತರ ಕರ್ನಾಟಕದ ವಿಶೇಷ ಆರೋಗ್ಯಕರ ತಿಂಡಿ ತಾಲಿಪಟ್ಟು. ಅದನ್ನು ಕೂಡ ನಾನು ಇವತ್ತು ಸಾಂಪ್ರದಾಯಿಕ ವಿಧಾನದಲ್ಲಿ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ಮಳೆಗಾಲದಲ್ಲಿ ಎಲ್ಲ ಬಗೆಯ ಸೊಪ್ಪುಗಳು ತುಂಬ ಚೆನ್ನಾಗಿ ಬಂದಿರುತ್ತೆ. ಹಾಗಾಗಿ ನಾನಿವತ್ತು ಸಬ್ಬಸ್ಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಯಾವ ರೀತಿಯಾಗಿ ಸಾಂಪ್ರದಾಯಿಕವಾಗಿ ರುಚಿಕರವಾಗಿ ತಾಲಿಪಟ್ಟನ್ನು ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಒಂದು ಅಗ್ಲವಾಗಿರೋ ಒಂದು ಪರಾತ್ನ ತಗೊಳ್ಬೇಕು. ಇದಕ್ಕೆ ನನಗೆ ಒಂದು ಕಪ್ನಷ್ಟು ಅಂದರೆ 200 ಗ್ರಾಮ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದೇ ಥರ 200 ಗ್ರಾಮ್ನಷ್ಟು ಒಂದು ಕಪ್ನಷ್ಟು ಜೋಳದ ಹಿಟ್ಟು ಹಾಕ್ಕೊಳ್ತಿದ್ದೀನಿ. ಜೋಳದ ಹಿಟ್ಟು ಇಲ್ಲ ಅಂದರೆ ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಮತ್ತು ಅರ್ಧ ಕಪ್ನಷ್ಟು ಅಂದರೆ 100 ಗ್ರಾಮ್ನಷ್ಟು ನಾನು ಕಡಲೆ ಹಿಟ್ಟು ಅಂದರೆ ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಕ್ಯಾರೆಟ್ನ ನಾನು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. 2 ಕ್ಯಾರೆಟ್ ಹಾಕಿದ್ಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಇದ್ದಷ್ಟು ತಾಲಿಪಟ್ಟಿನ ರುಚಿ ತುಂಬ ಚೆನ್ನಾಗಿರುತ್ತೆ. 1 ಸೌತೆಕಾಯಿನ ಸಿಪ್ಪೆ ತೆಗೆದು ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಕೂಡ ತುಂಬಾ ಮುಖ್ಯ. ನೀವೆಷ್ಟು ತರಕಾರಿ ಸೊಪ್ಪುಗಳನ್ನ ಹಾಕ್ಕೊಳ್ತಿರಲ್ಲ ಅಷ್ಟು ಆರೋಗ್ಯಕರವಾಗುತ್ತೆ. ನಾನು 1 ಕಪ್ನಷ್ಟು ಸಬ್ಬಸ್ಗೆ ಸೊಪ್ಪನ್ನು ಕೂಡ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ತೊಳೆದಿದ್ದೆ ಕೂಡ. ಅದೇ ರೀತಿಯಾಗಿ 1 ಕಪ್ನಷ್ಟು ನಾನು ಮೆಂತ್ಯ ಸೊಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಸೊಪ್ಪನ್ನು ಬೇಕಾದರೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಹಾಗೆಯೇ 1 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳನ್ನ ಸಣ್ಣದಾಗಿ ಕತ್ತರಿಸಿ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲವನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ಇನ್ನೂ ತುಂಬ ಪದಾರ್ಥಗಳನ್ನ ಹಾಕ್ಕೊಳ್ಬೇಕು. ಮೊದಲು ಇವೆಲ್ಲ ಪದಾರ್ಥಗಳನ್ನ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಸೌತೆಕಾಯಿ, ಕ್ಯಾರೆಟ್, ಈರುಳ್ಳಿ ಎಲ್ಲ ನೀರು ಬಿಡುತ್ತಲ್ವಾ, ಹಾಗಾಗಿ ಆ ನೀರಿನ ಅಂಶ ನೋಡಿಕೊಂಡು ನಾವು ಮತ್ತೆ ನೀರು ಹಾಕ್ಕೊಂಡು ನಾದ್ಕೊಳ್ಬೋದು. ಹಾಗಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿಕೊಂಡು ಆಗಿದೆ. ಈಗ ನಾನು ರುಚಿಗೆ ತಕ್ಕ ಹಾಗೆ 2 ಚಮಚದಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1/2 ಚಮಚದಷ್ಟು ಅರಿಶಿನ ಹಾಕೊಳ್ಳೋಣ ಒಳ್ಳೆ ಬಣ್ಣಕ್ಕೋಸ್ಕರ. ಮತ್ತು 1.5 ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಪುಡಿ ಇದ್ದರೆ ಜೀರಿಗೆ ಪುಡಿ ಕೂಡ ಹಾಕ್ಕೊಳ್ಬೋದು. ನಾನು 1 ಚಮಚ ಜೀರಿಗೆ ಹಾಗೆಯೇ ಹಾಕ್ಕೊಳ್ತೀನಿ, ಮತ್ತು ಜೀರಿಗೆನ ರುಬ್ಬುವಾಗಿ ಹಾಕ್ಕೊಳ್ತೀನಿ. ಮತ್ತು 1 ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಕೂಡ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಈಗ ನಾನು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ. ಹಾಗಾಗಿ 1 ಪುಟ್ಟ ಮಿಕ್ಸರ್ ಜಾರಿಗೆ ನಾನೀಗ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಮತ್ತು 1 ಚಮಚದಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 6-7 ಹಸಿಮೆಣಸಿನ್ಕಾಯಿ, ಮತ್ತು 1.5 ಚಮಚದಷ್ಟು ನಾನು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಎಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆ ಜೊತೆಗೆ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ 1/2 ಕಪ್ನಷ್ಟು ಹಾಕ್ಕೊಳ್ತೀನಿ. ಒಳ್ಳೆ ಬಣ್ಣಕ್ಕೋಸ್ಕರ ಮತ್ತು ತಾಲಿಪಟ್ಟಿಗೆ ಒಳ್ಳೆ ರುಚಿ ಸಿಗುತ್ತೆ. ಈಗ ಪೂರ್ತಿಯಾಗಿ ನೀರು ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಥರ ಮಾಡ್ಕೊಂಬಿಡಿ ನೋಡಿ. ಹೀಗೆ ಈಗ ಈ ಫೈನ್ ಪೇಸ್ಟ್ನ ಯಾವ ರೀತಿಯಾಗಿ ಹಿಟ್ಟಿನಲ್ಲಿ ಸೇರಿಸ್ಬೇಕಂದ್ರೆ, ಈ ಮಸಾಲ ಪೇಸ್ಟ್ಗೆ 1/2 ಕಪ್ನಷ್ಟು ನೀರು ಹಾಕ್ಕೊಳ್ಬೇಕು. ನೀರು ಹಾಕಿ ಇದನ್ನು ಡೈಲ್ಯೂಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಮಸಾಲ ಪೇಸ್ಟ್ ಎಲ್ಲ ಕಡೆ ಈಕ್ವಲ್ ಆಗಿ ಹೋಗುತ್ತೆ. ಇಲ್ಲಾಂದರೆ ಒಂದು ಕಡೆ ಮಸಾಲ ಪೇಸ್ಟ್ ಹೋಗುತ್ತೆ, ಇನ್ನೊಂದು ಕಡೆ ಹೋಗೋದೋ ಇಲ್ಲ, ಹಾಗಾಗ್ಬಿಡುತ್ತೆ. ಹಾಗಾಗಿ ನೀವು ಮಿಕ್ಸರ್ ಜಾರ್ಗೆ ಹಾಕಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಿದ್ರೆ ಅದು ಪೂರ್ತಿಯಾಗಿ ಡೈಲ್ಯೂಟ್ ಆಗುತ್ತೆ. ಆಗ ನೀವು ಈ ಮಸಾಲ ಪೇಸ್ಟ್ನ ತಾಲಿಬಟ್ಟಿನ ಹಿಟ್ಟಿಗೆ ಹಾಕಿ ಕಲಸಿದ್ರೆ ಚೆನ್ನಾಗಾಗುತ್ತೆ. ಈಗ ಇಷ್ಟು ನೀರಲ್ಲೇ ನೀವು ಕಲಸ್ಕೊಳ್ಳೋಕ್ಕಾಗುತ್ತಾ ಅಂತ ನೋಡ್ಕೊಳ್ಳಿ. ಇಲ್ಲಾಂದರೆ ಎಕ್ಸ್ಟ್ರಾ ನೀರು ಬೇಕಂದರೆ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ನೀವು ನಾದ್ಕೊಳ್ಬೋದು. ಹಿಟ್ಟನ್ನು ಮೀಡಿಯಮ್ ಸಾಫ್ಟಾಗಿ ನಾದ್ಕೊಳ್ಳಿ, ತುಂಬ ಮೆತ್ತಗೆ ನಾದ್ಕೊಬಿಡಿ, ತುಂಬ ಗಟ್ಟಿಯಾಗಿಯೂ ನಾದ್ಕೊಬಿಡಿ. ನೋಡಿ, ನಾದ್ಕೊಳ್ಬೇಕಾದ್ರೆ ಇನ್ನೂ ಸ್ವಲ್ಪ ನೀರು ಬೇಕನ್ನಿಸ್ತು. ನಾನು ಕೂಡ ಆಗಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಮೀಡಿಯಮ್ ಸಾಫ್ಟಾಗಿ ನಾನು ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ನೀವು ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿ ಮಾಡುವಾಗ ಯಾವ ರೀತಿ ಕನ್ಸಿಸ್ಟೆನ್ಸಿ ಇರುತ್ತಲ್ಲ, ಹಾಗೆಯೇ ಇದ್ದರೆ ಬಹಳ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ನೋಡಿ, ಹಿಟ್ಟನ್ನು ನಾದಿ ಆದಮೇಲೆ ಕೈಗೆ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಮೇಲೆ ಸವರ್ಬಿಡಿ. ಆಗ ಹಿಟ್ಟು ಡ್ರೈ ಆಗೋದಿಲ್ಲ, ಮತ್ತು ಸಾಫ್ಟ್ ಆಗಿರೋಂಥ ತಲೆಪಟ್ಟನ ಕೂಡ ಮಾಡ್ಕೊಳ್ಬೋದು. ಇದನ್ನು 10 ನಿಮಿಷ ಹಾಗೆ ಬಿಟ್ಬಿಡಿ. ಹಿಟ್ಟು ನಾದಿದ್ಮೇಲೆ 10 ನಿಮಿಷ ಆದಮೇಲೆ ನೋಡಿ, ನಿಮಗೆ ಯಾವ ಸೈಜ್ಗೆ ತಾಲಿಪಿಟ್ಟು ಬೇಕೋ ಆ ಸೈಜ್ಗೆ ಅನುಕೂಲ ಆಗೋ ಥರ ನೀವು ಹಿಟ್ಟನ್ನು ತೊಗೊಳ್ಳಿ. ನಾನು ಇಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಹಿಟ್ಟನ್ನು ನಾನೀಗ 1 ಸಿಲಿಕಾನ್ ಶೀಟ್ನ ತೊಗೊಂಡಿದ್ದೀನಿ. ಬಟರ್ ಪೇಪರ್, ಸಿಲಿಕಾನ್ ಶೀಟ್ ಅಥವಾ ಬಾಳೆ ಎಲೆ ಅಥವಾ ಹಸಿ ಬಟ್ಟೆ, ಕಾಟನ್ ಬಟ್ಟೆ ಮೇಲೆ ಕೂಡ ನೀವು ತಟ್ಕೊಳ್ಬೋದು. ಹಸಿ ಬಟ್ಟೆ ಮೇಲೆ ತಟ್ಟುವಾಗ ಬಟ್ಟೆ ಹಸಿ ಮಾಡಿಬಿಟ್ಟು ತಟ್ಕೊಳ್ಳಿ. ಈ ಥರ ಸಿಲಿಕಾನ್ ಶೀಟ್ ತೊಗೊಂಡಾಗ ಚೆನ್ನಾಗಿ ಸಿಲಿಕಾನ್ ಶೀಟ್ಗೆಲ್ಲ ಮೊದಲು ಎಣ್ಣೆ ಹಚ್ಕೊಳ್ಬೇಕಾಗುತ್ತೆ. ಒಂದ್ಸಲ ಎಣ್ಣೆ ಹಚ್ಚಿದ್ರೆ 3-4 ತಾಲಿಪಟ್ಟನ ಮಾಡ್ಕೊಳ್ಬೋದು. ಅದಾದ್ಮೇಲೆ ತಾಲಿಪಟ್ಟನ ನಿಧಾನವಾಗಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಧಾನವಾಗಿ ತಟ್ಕೊಳ್ತಾ ಹೋಗಿ. ಈ ರೀತಿಯಾಗಿ ತಟ್ಟುವಾಗ ನೀವು ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೊಳ್ಬೋದು. ಈ ಸಿಲಿಕಾನ್ ಶೀಟ್ನ ನೀವು ತವಾ ಮೇಲೆ ಹಾಕಿದ್ರೆ ಅದು ಬಿಸಿ ತಾಗೋದು ಇಲ್ಲ, ಅದು ಸುಡೋದು ಇಲ್ಲ,
ತುಂಬ ಹೀಟ್ ರೆಸಿಸ್ಟೆಂಟ್ ಆಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ನೋಡಿ ನಿಮಗೆ ಯಾವ ಸೈಜಿಗೆ ಬೇಕೋ ಎಷ್ಟು ತೆಳ್ಳಗೆ ಬೇಕೋ ನೋಡ್ಕೊಂಡು ತಟ್ಕೊಳ್ಳಿ, ಮಧ್ಯ ಒಂದು ಈ ರೀತಿಯಾಗಿ ತೋತನ್ನು ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಾಗುತ್ತೆ. ಈಗ ತವ ಕೂಡ ಚೆನ್ನಾಗಿ ಕಾದಿದೆ, ತವಾಗೂ ಕೂಡ ಒಂದು ಅರ್ಧ ಚಮಚ ಎಣ್ಣೆ ಹಾಕಿದ್ದೆ. ಈಗ ನೋಡಿ ತಾಳಿಪಟ್ಟನ್ನ ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡ್ಕೋಬೇಕು. ಸಿಲಿಕಾನ್ ಶೀಟ್ನ ನಿಧಾನವಾಗಿ ತೆಗೆಯುವಾಗ ಸ್ವಲ್ಪ ಏನಾದರೂ ಹರಿದೋಯ್ತು ಅಂದರೆ ಚುಂಚ್ಕದ ಸಹಾಯ ತಗೊಳ್ಳಿ, ಈಸಿಯಾಗಿ ಬಂದ್ಬಿಡುತ್ತೆ. ನೋಡಿ ಎಷ್ಟು, ಇನ್ನೊಂದು ತೋರಿಸ್ತೀನಿ. ಈ ರೀತಿಯಾಗಿ ಹಾಕ್ಕೊಳ್ಬೇಕು, ಮೊದಲು ಚುಂಚ್ಕದಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ನಿಧಾನವಾಗಿ ಸಿಲಿಕಾನ್ ಶೀಟ್ನ ಎತ್ತಿಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತಲ್ಲ. ಈಗ ಸುತ್ತ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಕೂಡ ಹಾಕ್ಕೊಳ್ಳೋಣ. ಬೇಯುವಾಗ ಎಣ್ಣೆ ಹಾಕಿದ್ಮೇಲೆ ಒಂದು ನಿಮಿಷ ಹಾಗೆ ಬಿಟ್ಬಿಡಿ, ಅದು ಮೇಲೆ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಮೇಲೆ ನಾವು ನಿಧಾನವಾಗಿ ಎಲ್ಲ ಸೈಡ್ ಫ್ರೀ ಮಾಡ್ಕೊಳ್ತಾ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಆ ಸೈಡ್ಗೂ ಕೂಡ ಒಂದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಎರಡೂ ಕಡೆಗೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ರೋಸ್ಟ್ ಆಗೋ ಥರ, ಅಂದರೆ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನೋಡಿ ಎರಡೂ ಕಡೆಗೂ. ಆ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಆಗ ತುಂಬ ಚೆನ್ನಾಗಿ ರುಚಿ ರುಚಿಯಾಗಿ ತಾಳಿಪಟ್ಟು ರೆಡಿ ಆಗುತ್ತೆ. ಈ ತಾಳಿಪಟ್ಟಿಗೆ ನಿಮಗೆ ಯಾವುದೇ ರೀತಿ ಚಟ್ನಿ ಅವಶ್ಯಕತೆ ಇಲ್ಲ, ಕೇವಲ ಮೊಸರು ಒಂದಿದ್ರೆ ಸಾಕು. ಮೇಲೆ ಚಟ್ನಿ ಪುಡಿನೋ ಅಥವಾ ಉಪ್ಪು ಖಾರದ ಪುಡಿ ಹಾಕ್ಕೊಂಡ್ರು ಸಾಕು, ಸೂಪರ್ ಆಗಿರುತ್ತೆ. ಮೇಲೆ ಸ್ವಲ್ಪ ತುಪ್ಪನೂ ಹಾಕೊಳ್ಳಿ. ನೋಡಿ ಇನ್ನ ಒಂದು ತಾಳಿಪಟ್ಟು ಹಾಕೋ ತೋರಿಸ್ತೀನಿ. ಸಿಲಿಕಾನ್ ಶೀಟ್ ಮೇಲೆ ಈ ರೀತಿಯಾಗಿ ತಟ್ಕೋಬೇಕು, ಅದನ್ನ ಈ ರೀತಿಯಾಗಿ ಉಲ್ಟಾ ಹಾಕೊಳ್ಬೇಕು. ತವಾ ಮೇಲೆ ನಿಧಾನವಾಗಿ ಈ ರೀತಿಯಾಗಿ ಚುಂಚಕದಿಂದ ಸ್ವಲ್ಪ ಪ್ರೆಸ್ ಮಾಡಿ ಸಿಲಿಕಾನ್ ಶೀಟ್ನ ನಿಧಾನವಾಗಿ ಎತ್ತಿಬಿಟ್ರೆ ಆಗೋಯ್ತು, ಸುಲಭ. ಆಮೇಲೆ ಸುತ್ತ ಎಣ್ಣೆ ಹಾಕಿ ಒಂದು ನಿಮಿಷ ಬಿಟ್ಟು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡಿ ಹಾಗೇ ಎರಡು ಸೈಡ್ಗೂ ಕೂಡ ಚೆನ್ನಾಗಿ ತಿರುಗಿಸ್ಕೊಳ್ತಾ ಬೇಯಿಸ್ಕೊಂಡ್ಬಿಟ್ರೆ ರುಚಿ ರುಚಿಯಾಗಿರುವಂತಹ ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡಿರುವಂತಹ ತಾಳಿಪಟ್ಟು ರೆಡಿಯಾಗಿದೆ. ಸೊಪ್ಪುಗಳು, ತರಕಾರಿಗಳು, ಮತ್ತು ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಎಲ್ಲ ಹಾಕಿ ಮಾಡಿರೋದ್ರಿಂದ ಇದು ತುಂಬ ಆರೋಗ್ಯಕರವಾದಂಥ ತಿಂಡಿ ಅಂತಲೇ ಹೇಳ್ಬೋದು. ಬಹಳ ರುಚಿಯಾಗಿ ಕೂಡ ಇರುತ್ತೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಡೋ ಥರನೇ ನಾನು ಇವತ್ತು ತೋರಿಸಿದ್ದೀನಿ. ನೀವು ಕೂಡ ಒಂದಿನ ವೀಕೆಂಡಲ್ಲಿ ಈ ಉತ್ತರ ಕರ್ನಾಟಕ ಸ್ಪೆಷಲ್ ತಾಳಿಪಟ್ಟಿನ ರೆಸಿಪಿನ ಮಾಡಿ ನೋಡಿ, ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಆರೋಗ್ಯಕರವಾದ ತಿಂಡಿ ಯಾರು ಬೇಡ ಅಂತಾರೆ ಹೇಳಿ. ನಿಮಗೆಲ್ಲ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ರಿಯಾಸ್ ರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.